ಸಿನಿಮಾ ಒಂದು ಉದ್ಯಮ ಅಲ್ಲ ಒಂದು ಕಲಾ ಪ್ರಕಾರ ಅನ್ನೋದನ್ನು ನನಗೆ ಸ್ವಲ್ಪ ಒಂದು ಧೈರ್ಯ ಕೊಡಿಸುತ್ತೆ ಯಾಕೆಂದರೆ ಇವತ್ತು ಬರೀ ನೀವು ಸಿನಿಮಾ ಹಾಡುಗಳನ್ನು ಕೇಳಿದಾಗ ಅತ್ಯಂತ ಬೀಭತ್ಸಕರವಾದ ಕಿವಿಗೆ ಕರ್ಕಶವಾದ ಅರ್ಥರಹಿತವಾದ ದ್ವಂದ್ವಾರ್ಥದಿಂದ ನಿಬಿಡವಾದ ಹಾಡುಗಳನ್ನು ಕೇಳ್ತಿದ್ರೆ ಆ ಹಿಂದಿನ ಕಾಲದ ಹಾಡುಗಳನ್ನು ನೆನೆಸ್ಕೊಂಡ್ರೆ ಎಲ್ಲಿಂದ ಯಾವ ನಾವು ಪ್ರಗತಿಗೆ ಹೋಗ್ತಿಲ್ಲ ವಿಗತಿಗೆ ಹೋಗ್ತಿದ್ದೀವಿ ಅನಿಸುತ್ತೆ ವಿಗತಿ ಕಡೆ ಹೋಗ್ತೀವಿ ಅನಿಸುತ್ತೆ ಇಂಥಲ್ಲಿ ಒಂದು ಆಶಾದಾಯಕವಾದ ಒಂದು ಸೂಚನೆ ನಮಗೆ ಈಚೀಚೆಗೆ ಸ್ವಲ್ಪ ದೊರಕಿದೆ ಈ ನಮ್ಮ ಉತ್ಸಾಹಿ ಈ ನಮ್ಮ ತರುಣರು ಮತ್ತು ತರುಣೋತ್ತರ ವಯಸ್ಸಿನವರು ಮನೋಹರ್ ಅಂಥವರು ಇಂಥವರೆಲ್ಲ ಬರ್ತಿದ್ದಾರೆ ಅವರಲ್ಲಿ ಒಂದು ಬೇಡಿಕೆ ನಾನು ಇಡಬೇಕಾಗುತ್ತೆ ಇಲ್ಲಿ ದಯಮಾಡಿ ಆದಷ್ಟು ಯಾಕೆಂದರೆ ಕವಿತೆ ನನ್ನ ಇಲಾಖೆಯಾದ್ದರಿಂದ ಈ ಮಾತು ಹೇಳ್ತೀನಿ ಔಚಿತ್ಯವೋ ಉಚಿತವೋ ಅಲ್ವೋ ಗೊತ್ತಿಲ್ಲ ದಯವಿಟ್ಟು ಇಕ್ರೆಲ್ಲ ಅವಧಿರೆಲ್ಲ ಇಂಥ ಹಾಡುಗಳಾಗಲಿ ವಡಿಮಗ ವಡಿಮಗ ಅದೇನ ಇದೆಲ್ಲ ಇಂಥ ಹಾಡುಗಳಾಗಲಿ ಬಿನ್ ಲಾಡನ್ ನನ್ನ ಮಾವ ಅದ್ಯಾರು ಬ್ಲಿಂಕಿಂಟನ್ ನನ್ನ ಭಾವ ಹೇಳಿದ್ದೀನಿ ನಾನು ಬೇಕಾದಷ್ಟು ಈ ದರಿದ್ರ ಇಂಥ ಹಾಡುಗಳು ದಯಮಾಡಿ ತರಬೇಡಿ ನಮ್ಮ ಜನಗಳ ಸದಭಿರುಚಿಯನ್ನು ಕೆಡಿಸಬೇಡಿ ಕನ್ನಡಿಗರು ನಿಮಗೆ ಬಹಳ ಮುಖ್ಯವಾದ ಒಂದು ಸಂಗತಿಯನ್ನು ಹೇಳ್ತೀನಿ ಎಸ್ ವಿ ಬಾಲಸುಬ್ರಹ್ಮಣ್ಯಮ್ ನನಗೆ ಹೇಳಿದ್ರು ಹಿಂದೆ ಬಹಳ ಸಲ ಹೇಳಿದ್ರಂತೆ ಅದನ್ನು ಸರ್ ನನಗೊಂದು ಕಂಡಿದ್ದೀನಿ ನಮ್ಮ ಕನ್ನಡ ಜನರಲ್ಲಿ ಇನ್ನೆಲ್ಲೂ ಇಲ್ಲದ ಒಂದು ಸಾಂಸ್ಕೃತಿಕ ಮೇಲ್ಮೆ ಈ ನಮ್ಮ ಜನಕ್ಕಿದೆ ಅಂದರು ಹೇಗ್ರಿ ಎಂದೆ ಭಾವಗೀತೆಗಳ ಪ್ರಕಾರ ನೀವೇನೋ ಒಂದು ನಿತ್ಯೋತ್ಸವ ಕ್ಯಾಸೆಟ್ ಮೂಲಕ ಉದ್ಘಾಟಿಸಿದ್ರಿ ನನಗೆ ಗೊತ್ತಿದೆ ಅದೆಲ್ಲ ಆದರೆ ಮನೆ ಮನೆಯಲ್ಲಿ ಭಾವಗೀತೆಗಳನ್ನು ಇಲ್ಲಿ ಹಾಡುವಷ್ಟು ಸಭೆ ಸಮಾರಂಭಗಳು ಬೇರೆ ಊರುಗಳಲ್ಲಿ ನನ್ನ ತೆಲುಗು ದೇಶದಲ್ಲಾಗಲಿ ತಮಿಳ್ನಾಡಲ್ಲಾಗಲಿ ಮಲಯಾಳದ ಇದರಲ್ಲಾಗಲಿ ಕೇರಳದಲ್ಲಾಗಲಿ ತಮಿಳ್ ಹಾಡುಗಳನ್ನು ಅಲ್ಲಿ ಕಾಂಪಿಟೇಷನ್ ಮತ್ತೊಂದು ಹಾಡ್ತಾರೆ ಇವನ್ನ ಈ ಕವಿಗಳ ಹಾಡನ್ನು ಕುವೆಂಪು ಬೇಂದ್ರೆ ಪುತಿನ ಅಡಿಗ ನರಸಿಂಹಸ್ವಾಮಿ ಇಂಥವ್ರ ಹಾಡುಗಳನ್ನು ಹಾಡೋಲ್ಲ ಈ ಹೆಸರುಗಳಿಲ್ಲ ದೊಡ್ಡ ಕವಿಗಳು ಅಂದರೆ ನಾನು ಇದನ್ನು ಸೇರಿಸ್ತೀನಿ ಅಷ್ಟೇ ಅವ್ರು ಹೇಳಿ ಆಶ್ಚರ್ಯಪಟ್ಟರು ಇಂಥ ಸುಸಂಸ್ಕೃತಿಯನ್ನು ನಾನು ಬೇರೆ ಕಂಡಿಲ್ಲ ಎಲ್ಲ ಸಿನಿಮಾ ಓರಿಯೆಂಟೆಡ್ ಸರ್ ಅಲ್ಲಿ ಇಲ್ಲಿ ಕವಿಗಳ ಕೃತಿಗಳನ್ನು ತೊಗೊಂಡು ಹಾಡ್ತಾರೆ ಎಷ್ಟು ಸಂಸ್ಕೃತಿವಂತರು ನಮ್ಮ ಕನ್ನಡ ಜನ ಅಂದ್ರವರು ಒಬ್ಬ ತೆಲುಗು ಮೂಲದ ಒಬ್ಬ ವ್ಯಕ್ತಿ ಹಾಗೆ ಹೇಳಬೇಕಾದ್ರೆ ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು ಅಂಥ ಒಂದು ಉದಾತ್ತವಾದ ಒಂದು ಅಭಿರುಚಿಯುಳ್ಳ ನಮ್ಮನ್ನು ದಯಮಾಡಿ ದಿಗ್ಗೇಡಿಸಬಾರ್ದು ನಮ್ಮ ಸಿನಿಮಾ ಪ್ರಪಂಚ ಕಲೆಯ ಒಂದು ಅಂಶವನ್ನು ಇದು ಉದ್ಯಮ ನಿಜ ಒಪ್ತೀನಿ ವ್ಯಾಪಾರ ಇಲ್ಲದೆ ಆಗೋಲ್ಲ ಇವತ್ತು ಒಂದು ಚಿತ್ರ ಎಲ್ಲ ಅಭಿರುಚಿಗಳಿಗೂ ಮುಟ್ಟಬೇಕು ಆದ್ದರಿಂದ ಈ ಮಸಾಲೆಗಳು ಹಾಕಲೇಬೇಕು ಮಸಾಲೆ ಇಲ್ಲದೆ ಆಗೋಲ್ಲ ನೀವು ಬರೀ ಕೇವಲ ಈ ಕಲಾಚಿತ್ರಗಳನ್ನು ಮಾಡ್ತಾ ಹೋದರೆ ದಿವಾಳಿ ಎದ್ದೋಗ್ತಾರೆ ಅಂಥದ್ರಲ್ಲೂ ನಮ್ಮ ವಿಠಲ್ ಮೂರ್ತಿ ಧೈರ್ಯನೇ ಧೈರ್ಯ ಕಾನೂರು ಹೆಗ್ಗಡ್ತಿ ಅಂತ ಈ ಮನುಷ್ಯ ಹೋಗಿ ನಾನು ಏ ಹುಚ್ಚಿಡ್ದಿದೆಯಾ ಇವನಿಗೆ ಅಂದ್ಕೊಂಡೆ ಇವರಿಗೆ ಯಾಕೆಂದರೆ ಕಾನೂರು ಹೆಗ್ಗಡ್ತಿಯನ್ನು ನಾನು ಶಿವರಾಮ ಒಂದು 40 ವರ್ಷಗಳಿಂದ ಮಾತಾಡಿದ್ದೀವಿ ನನ್ನ ಆತ್ಮೀಯ ಸ್ನೇಹಿತ ಯಶ್ ಶಿವರಾಮ್ ಆತ ನಗೆ ನಟ ಅನ್ನೋ ಕೆಟ್ಟ ಒಂದು ಇದು ಅಂಟಿಸ್ಕೊಂಡು ನಮಗೆಲ್ಲ ಸ್ವಲ್ಪ ಒಂದು ರೀತಿ ಹೆದರಿಕೆ ಹುಟ್ಟಿಸ್ತಾನೆ ಹತ್ತಿರ ಹೋಗೋದಕ್ಕೆ ಆತ ನಿಜ ಹೇಳಬೇಕಾದ್ರೆ ಭಾಳ ಸೀರಿಯಸ್ ನಟ ಅವನು ತುಂಬ ಚೆನ್ನಾಗಿ ಓದ್ಕೊಂಡಿರೋನು ಸುಮಾರು 40 ವರ್ಷಗಳ ಹಿಂದೆ ಕಾನೂರು ಹೆಗ್ಗಡ್ತಿ ಕಾದಂಬರಿ ಕೊಟ್ಟೆ ಆತನಿಗೆ ಬಿ ಕಾಮ್ ಆಗ್ತಾನೆ ಮುಗಿಸಿದ್ದ ನಾನು ಲೆಕ್ಚರ್ ಆಗಿದ್ದೆ ಇದನ್ನು ಓದು ಶಿವರಾಮ್ ಅಂತ ಓದಿ ಆತ ಇದನ್ನು ಮಾಡಿದ್ರೆ ಇಂಥ ಇದು ಮಾಡಬೇಕಯ್ಯ ಅಂದಿದ್ರು ಅವನು ಮಾಡಿದ್ರೆ ನಾನು ಏನಾದ್ರೂ ದಿಗ್ದರ್ಶನ ಇಂಥದ್ದೊಂದು ಮಾಡಿ ಸಾರ್ಥಕ ಅನ್ನಿಸ್ಕೊ ಅಂಥ ಡೇವಿಡ್ ಲೀನ್ ಅಂತ ಅವ್ರು ಮಾಡುವುದನ್ನು ಬ್ರಿಡ್ಜ್ ಆನ್ ದಿ ರಿವರ್ ಕ್ವಾಯ್ ಮತ್ತು ರ್ಯಾಮ್ಸ್ ಡಾಟರ್ ಅಥವಾ ಇದು ಯಾರು ನಮ್ಮ ಲಾರೆನ್ಸ್ ಆಫ್ ಅರೇಬಿಯಾ ಇಂಥ ಚಿತ್ರಗಳನ್ನು ತರೆದ ಒಬ್ಬ ಅಲ್ಲಿ ಸಾಂಸ್ಕೃತಿಕ ವೈಯಕ್ತಿಕ ರಾಜಕೀಯ ಸಾಮಾಜಿಕ ಎಲ್ಲ ಸಮಸ್ಯೆಗಳನ್ನು ಮಿಳಿತ ಮಾಡಿ ತರ್ತಾನೆ ಎಂಥ ಸಂಕೀರ್ಣವಾಗಿರುತ್ತೆ ಆದರೆ ಇಲ್ಲಿ ಆ ಜಯ ಸಾಧಿಸದೇ ಇರ್ಬೋದು ಅದನ್ನು ಅವರು ಒಂದು ರೀತಿ ಪ್ರಯತ್ನ ಪಟ್ಟಿದಾರಲ್ಲ ಕಾನೂರು ಹೆಗ್ಗಡ್ತಿಯಲ್ಲಿ ಅದು ದೊಡ್ಡ ಮಾತು ರಾಮು ಕಾರ್ಯಟ್ ಅಂತ ಒಬ್ಬರು ಚೆಮ್ಮೀನು ತೆಗೆದವ್ರು ಮಾಡಬೇಕಾಗಿತ್ತು ಹಿಂದೆ ತೇಜಸ್ವಿ ಹತ್ರ ಬಂದು ನನಗೆ ಅದೆಲ್ಲ ಗೊತ್ತಿದೆ ಆಗ ಇದೆಲ್ಲ ತೊಗೊಂಡ್ರು ಆದರೆ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು ಅದಾದ 20-25 ವರ್ಷಗಳ ಹಿಂದೆ ಆದಮೇಲೆ ವಿಠಲ್ ಮೂರ್ತಿ ಅದಕ್ಕೆ ಕೈ ಹಾಕಿರೋದು ನಿಜಕ್ಕೂ ನನ್ನ ಸೌಭಾಗ್ಯ ಅನ್ನಿಸ್ತು ಆ ಚಿತ್ರ ನಿಜಕ್ಕೂ ಚೆನ್ನಾಗಿ ಅಂಥ ಚಿತ್ರಗಳು ಬರಬೇಕು ಅಂತ ನಾನು ಹೇಳ್ತಿರೋದು ನಮ್ಮ ಒಂದು ಮರ್ಯಾದೆಯನ್ನು ಕಾಪಾಡುವಂಥ ಸಾದಾ ಸೀದಾ ಚಿತ್ರಗಳಾದರೂ ಕೂಡ ಎಲ್ಲರೂ ಕೂಡಿ ನೋಡಿ ಏನಾದರೂ ಒಂದು ವಿಚಾರದ ಎಳೆಯನ್ನು ನಾವು ಅದರಿಂದ ಪಡಿಬಹುದಾದಂಥ ಚಿತ್ರಗಳನ್ನು ಮಾಡಿದ್ರೆ ನಾವು ನಿಜಕ್ಕೂ ಸಂತೋಷ ಪಡಬೇಕು ಇಲ್ಲಿರುವ ಮಹನೀಯರಲ್ಲಿ ಸುಮಾರು ಜನ ಅದಕ್ಕಾಗಿ ಶ್ರಮಿಸಿದ್ದಾರೆ ಆ ಕಾಲದಲ್ಲಿ ಬಹುಶಃ ನಿಮಗೆ ಗೊತ್ತಿಲ್ಲ ಇನ್ನೂ ಒಂದು ಇನ್ಸ್ಟೆಂಟ್ ಇದರಲ್ಲಿ ಬರಲ್ಲ ಇನ್ನೊಂದು ಜಾಗದಲ್ಲಿ ಓದ್ದೆ ಶಂಕರ್ ಸಿಂಗ್ ಅನ್ನೋರು ನಮ್ಮ ಇವ್ರ ತಂದೆ ನಮ್ಮ ರಾಜೀವ್ ಸಿಂಗ್ ಬಾಬು ಅವ್ರ ತಂದೆ ತಿಪ್ಟೂರಿನ ಕ್ಯಾಂಪಲ್ಲಿ ಅವರು ನಾಟಕ ಮಾಡಿ ದುಡ್ಡು ಬರದೆ ಪಾಪ ಟ್ಯಾಕ್ಸಿ ಅವ್ರ ಕಾರಲ್ಲಿ ಟ್ಯಾಕ್ಸಿ ಮಾಡಿಕೊಂಡು ಜನಗಳನ್ನ ಮೈಸೂರಿಗೆ ಕರ್ಕೊಂಡು ಹೋದ್ರಂತೆ ದುಡ್ಡಿಗೋಸ್ಕರ
ದಿವಾಳಿ ಎದ್ಬಿಟ್ಟು ಅಲ್ಲಿಂದ ಹೋಗಬೇಕಾದ್ರೆ ಮೈಸೂರಿಗೆ ಅವ್ರಿಗೆ ದುಡ್ಡಿರಲಿಲ್ಲ ಖರ್ಚಿಗೆ ಟ್ಯಾಕ್ಸಿ ಥರ ಮಾಡಿಕೊಂಡು ಅಲ್ಲಿಂದ ಜನಗಳನ್ನ ಮೈಸೂರಿಗೆ ಕರ್ಕೊಂಡು ಹೋದ್ರಂತೆ ಅದು ನಾನು ಓದಿದ್ದೆ ಈಗೆಲ್ಲ ತುಂಬ ಕಷ್ಟಪಟ್ಟಿಯಾರ ಗುಬ್ಬಿ ವೀರಣ್ಣಂತ ಯಜಮಾನರು ಎಷ್ಟು ಜನಗಳನ್ನು ಸಾಕೋರು ಇವತ್ತು ಅದನ್ನ ನೆನೆಸ್ಕೊಂಡ್ರೆ ಇವತ್ತು ಐಷಾರಾಮಿಗಳಾಗಿ ಹೋಟ್ಲಲ್ಲಿ ತಂಗಿ ಒಬ್ಬ ಒಂದು ಹಾಡನ್ನು ಬಡಿಬೇಕು ಜುಜುಬಿ ಸಾಧಾರಣವಾದ ಹಾಡನ್ನು ಬರಿಬೇಕಾದ್ರೆ ಅವನು ಕರ್ಕೊಂಡು ಹೋಗಿ ಏನು ದೊಡ್ಡ ವೆಸ್ಟರ್ನ್ ಹೋಟ್ಲಲ್ಲಿ ಇರಿಸಿ ಅವನಿಗೇನು ಎಲ್ಲ ಸಕಲ ಸವಲತ್ತುಗಳನ್ನು ಕೊಡಿಸಿ ಹಾಡು ಬರೆಸುವಂಥ ಪರಿಸ್ಥಿತಿ ನಮ್ಮಲ್ಲಿದೆ ಆದರೆ ಒಂದು ರೀತಿಯಲ್ಲಿ ಒಳ್ಳೆಯದು ಕನ್ನಡ ಚಿತ್ರರಂಗದಲ್ಲಿ ಯಾಕೆಂದರೆ ರಾಜ್ಕುಮಾರ್ ಹೇಳ್ತಿದ್ರು ಎ ವಿ ಎಂ ಸ್ಟುಡಿಯೋದಲ್ಲಿ ಅವರು ಚಿತ್ರೀಕರಣ ಮುಗಿಸಿ ಮಧ್ಯಾಹ್ನ ಒಳ್ಳೆ ಬಿರುಬಿಸಲಂತೆ ಮರದ ಅಡಿಯಲ್ಲಿ ಕೂತ್ಕೊಂಡು ಪಂಡ್ರಿಬಾಯಿ ಅವರು ಅಶ್ವತ್ ನರಸಿಂಹರಾಜು ಬಾಲಕೃಷ್ಣ ಇವರೆಲ್ಲ ಆ ಕಾಲದಲ್ಲಿ ಅವರು ತಂದಿ ತರ್ತಿದ್ರಲ್ಲ ಉಪ್ಪಿಟ್ಟು ಒಬ್ಬರ ಮನೆಯಿಂದ ಈ ಪಾಟ್ಲಕ್ ಡಿನ್ನರ್ ಅಂತ ಅಮೇರಿಕಾದಲ್ಲಿ ಮಾಡ್ತಾರೆ ಹಾಗೆ ಉಪ್ಪಿಟ್ಟು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಯಿಂದ ಇಡ್ಲಿ ಇದನ್ನೆಲ್ಲ ಹಂಚ್ಕೊಂಡು ತಿಂತಿದ್ರಂತೆ ರಾಜ್ಕುಮಾರ್ ಹೇಳೋರು ನಮ್ಮ ಮನೆಗೆ ಬಂದಾಗ ಏನು ಸಂತೋಷ ಸರ್ ಅದು ಏನು ಆನಂದ ಇವತ್ತು ದೇವರು ಎಲ್ಲ ಕೊಟ್ಬಿಟ್ಟಿಯ ನನಗೆ ಆದರೆ ನಾನು ಖರ್ಚು ಮಾಡೋ ಸ್ಥಿತಿಯಲ್ಲಿಲ್ಲ ಎಲ್ಲಿ ಏನಂತ ಮಾಡಲಿ ನಾನು ಅಂತ ಅದಕ್ಕೆ ನಾನು ಸಾಕ್ಷಿಯಾಗಿ ನನ್ನ ಸ್ನೇಹಿತರು ಪ್ರೊಫೆಸರ್ ರಾಜಶೇಖರ್ ಇದ್ದಾರೆ ಅವ್ರು ಮುಂದೆನೇ ಹೇಳಿದ್ದು ನಮ್ಮ ಮನೆಯಲ್ಲಿ ಅವ್ರು ಹೇಳೋರು ಹೀಗೆ ಸಂತೋಷ ಆದರೆ ಆ ಸಂತೋಷನ ನಾನು ಜ್ಞಾಪಿಸ್ಕೊಂಡಾಗ ಬಿರುಬಿಸಲಲ್ಲಿ ಇವ್ರು ಕೂತ್ಕೊಂಡು ತಿಂತಿರುವಾಗ ಹಿಂದಿ ತೆಲುಗು ತಮಿಳ್ನ ನಟ ನಟಿಯರು ಏರ್ ಕೂಲ್ಡ್ ರೂಮ್ಸಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂತಿದ್ರಂತೆ ಕನ್ನಡದವ್ರು ಆಚೆ ಕಾಂಪೌಂಡಲ್ಲಿರೋ ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ಇದನ್ನು ತಿಂತಿದ್ರಂತೆ ಅಂಥ ದುಸ್ಥಿತಿಯಿಂದ ಇವತ್ತು ಕೋಟ್ಯಂತರ ರೂಪಾಯಿ ವಿನಿಯೋಗಿಸುವಂಥ ಒಂದು ಸುಯೋಗ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬಂದಿರೋದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ನಿಮ್ಮೆಲ್ಲರ ಪರವಾಗಿ ಇದಕ್ಕೆ ಯಾರ್ಯಾರು ದುಡಿದ್ಯಾರೋ ಈ ಪುಸ್ತಕದಲ್ಲಿರೋ ಎಲ್ಲ ಮಹನೀಯರಿಗೂ ನಾನು ಅವರ ಅಭೌತಿಕ ಶರೀರಗಳಾಗಿರಬಹುದು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೇ ಇರ್ಬೋದು ಅವರಿಗೆಲ್ಲ ಕೃತಜ್ಞತಾಪೂರ್ವಕ ನಮನವನ್ನು ಸಲ್ಲಿಸ್ತೇನೆ ಇಂಥ ಒಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿರುವ ನನ್ನ ಮಾನ್ಯ ಮಿತ್ರರು ನನಗೆ ಅತ್ಯಂತ ಆತ್ಮೀಯವಾದ ಶ್ರೀ ಪ್ರಹ್ಲಾದ್ ರಾವ್ರವರಿಗೆ ಮತ್ತು ನನ್ನನ್ನು ಇಲ್ಲಿ ಕರೆತಂದು ಸನ್ಮಾನವನ್ನೂ ಮಾಡಿಸಿ ನಾಲ್ಕು ಮಾತನ್ನು ಅರಿಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಅವರ ಮಾನ್ಯ ಮಿತ್ರರಾದ ಶ್ರೀ ಗಿರಿಶಾಸ್ತ್ರಿ ಚಾರಿಟಬಲ್ ಟ್ರಸ್ಟ್ನ ಶ್ರೀ ಹರ್ಷ ಮತ್ತು ನನ್ನ ಸೋದರಿ ಚಂದಿಕಾ ಗುರುರಾಜ್ ಮುಂತಾದವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಜೈ ಕನ್ನಡ ಮಾತೆ ಜೈ ಹಿಂದ್ ನಮಸ್ಕಾರ ಮನಸ್ಸು ಗಾಂಧಿ ಬಜಾರು ಇದು ಕವಿ ನಿಸಾರ್ ಅಹಮದ್ರವರದೇ ಒಂದು ಕವಿತೆ ಮಾಸ್ತಿಯವರ ಕುರಿತ ವ್ಯಕ್ತಿತ್ವ ಚಿತ್ರಣದ ಕವಿತೆಯನ್ನು ಕೂಡ ಅವರು ಬರೆದಿದ್ದಾರೆ ಬಹಳ ಸುಂದರವಾದ ಕವಿತೆ ಅದು ಹಾಗೆ ಅವರು ನೆನಪಿನ ಅಂಗಳಕ್ಕೆ ಇಳಿದ್ರೆ ಈ ರೀತಿಯ ಅನೇಕ ವ್ಯಕ್ತಿ ಚಿತ್ರಗಳನ್ನು ನೆನಪಿನ ನಕಾಶೆಯನ್ನು ನಮ್ಮ ಮುಂದಿಗೆ ಬಿಡಿಸಬಲ್ಲರು ಅನ್ನೋದಕ್ಕೆ ಇವತ್ತಿನ ಅವರ ಮಾತು ಉದಾಹರಣೆಯಾಗಿದೆ ನೆನಪಿನ ಮೂಲಕ ಬೆಂಗಳೂರಿನ ತಮ್ಮ ಸ್ನೇಹಿತರ ವ್ಯಕ್ತಿತ್ವದ ಹಾಗೆ ಚಲನಚಿತ್ರರಂಗದ ಅನೇಕ ಮಹತ್ವದ ಸಂಗತಿಗಳನ್ನು ಕವಿ ನಿಸಾರ್ ಅಹಮದ್ರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಜೋಗದ ಸಿರಿ ಬೆಳಕಿಗೆ ಅಡ್ಡಿಯಾಗಿ ಕತ್ತಲಾದರೂ ಆಗಬಹುದು ಆದರೆ ಕವಿ ನಿಸಾರ್ ಅಹಮದ್ರವರ ಕವಿತ್ವಕ್ಕಂತೂ ಖಂಡಿತ ಕತ್ತಲಿಲ್ಲ ಆ ಜೋಗದ ಬೆಳಕಿಗೆ ಪರ್ಯಾಯವಾಗಿ ಜನರೇಟರ್ ಮೂಲಕ ನಾವು ಬೆಳಕು ತರಬಹುದು ಆದರೆ ಕವಿ ನಿಸಾರ್ ಅಹಮದ್ರವರ ಕವಿತ್ವಕ್ಕೆ ಅವರ ಕವಿತ್ವವೇ ಸಾಟಿ ಅದಕ್ಕೆ ಪರ್ಯಾಯ ಇಲ್ಲ ಅಂತಹ ಕವಿವಾಣಿಯನ್ನು ನಾವೆಲ್ಲ ಆಲಿಸಿದ್ದೇವೆ ಸ್ನೇಹಿತರೆ ಇವತ್ತು ಬಿಡುಗಡೆಯಾದಂತಹ ಪುಸ್ತಕ ಮಾರಾಟಕ್ಕಿದೆ ಅದರ ಬೆಲೆ ಕೇವಲ 80 ರೂಪಾಯಿ ಮಾತ್ರ ಅದೇ ಲೇಖಕರ ಪ್ರಥಮ ಕೃತಿ ಬಂಗಾರದ ಮನುಷ್ಯ ಮತ್ತು ಇವತ್ತು ಬಿಡುಗಡೆಯಾದ ಪುಸ್ತಕ ಎರಡನ್ನು ಒಟ್ಟಿಗೆ ಕೊಂಡರೆ ಕೇವಲ 150 ರೂಪಾಯಿಗೆ ಎರಡು ಕೂಡ ಸಿಗ್ತದೆ ಅದರ ಮೂಲ ಬೆಲೆ 220 ರೂಪಾಯಿ ಆಗ್ತದೆ ಎರಡು ಸೇರಿ ನಿಮಗೆ ಇವತ್ತು 150 ರೂಪಾಯಿಗೆ ಎರಡು ಪುಸ್ತಕಗಳು ಕೂಡ ಹೊರಗಡೆ ದೊರಕ್ತದೆ ಹಾಗೆಯೇ ಇವತ್ತು ಬಿಡುಗಡೆಯಾದಂತಹ MP3 CD ಕೂಡ ಹೊರಗಡೆ ಮಾರಾಟಕ್ಕೆ ಲಭ್ಯ ಇದೆ ಅಂತ ತಮಗೆಲ್ಲ ತಿಳಿಸಬಯಸ್ತೇನೆ ಇವತ್ತು ಬಿಡುಗಡೆಯಾದಂತಹ ಈ ಒಂದು MP3 CD ಈ ರೀತಿ ಹೊರಬರಲಿಕ್ಕೆ ಕಾರಣ ಆದವರು ಲಹರಿ ಸಂಸ್ಥೆಯವರು CD ಕಾಂಪ್ಯಾಕ್ಟ್ ಡಿಸ್ಕ್ ನಾವು ಕನ್ನಡದಲ್ಲಿ ಇದಕ್ಕೆ ಹೇಗೆ ಕರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಹಿರಿಯರಾದಂತಹ GV ಅವರು ಇಲ್ಲೇ ಇದ್ದಾರೆ ಶತಾವಧಾನಿ ಗಣೇಶ್ ಅವರು ಅದಕ್ಕೆ ಒಂದು ಪದ ಕೊಟ್ಟಿದ್ದರು ಸಾಂದ್ರಸ್ಥಾಲಿ ಅಂತ ಅದು ಸಂಸ್ಕೃತದ ಮೂಲದಿಂದ ಬಂದಂತಹ ಪದ ಆಗಬಹುದು ಅಂತ ಅನ್ನಿಸ್ತದೆ ಬಹುಶಃ ಕನ್ನಡದಲ್ಲಿ ನಾವು ಹಾರುವ ತಟ್ಟೆ ಇದ್ದಾಗೆ ಇದು ಹಾಡುವ ತಟ್ಟೆ ಅಂತ ಕರಿಬಹುದೋ ಏನು MP3 ಬಿಡುಗಡೆ ಇವತ್ತು ಬರಲಿಕ್ಕೆ ಕಾರಣವಾದಂತಹ ಲಹರಿ ಸಂಸ್ಥೆಯ ಶ್ರೀಯುತ ವೇಲು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಶಾಂತಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ
ತೆರೆಯ ಮರೆಯಲ್ಲಿರುವವರನ್ನ ಹೊರಗೆ ತಂದು ಪರಿಚಯಿಸುವಂಥ ಕೆಲಸವನ್ನು ಈ ರೀತಿಯ ಸಂಸ್ಥೆಗಳು ಮಾಡ್ತಾ ಇದೆ. ಆ ಎಲ್ಲ ಸಂಸ್ಥೆಗಳಿಗೂ ಈ ಮೂಲಕ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ವೇಲು ಅವರೇ. ಹಾಗೆಯೇ ಇವತ್ತಿನದು ಸಾಹಿತ್ಯ ಸಂಗೀತದ ಸಂಗಮ ಅಂತ ಹೇಳಿದೆ. ಸಾಹಿತ್ಯದ ಅತ್ಯಂತ ಹಿರಿಯ ವಿದ್ವಾಂಸರೊಬ್ಬರು ನಮ್ಮೊಂದಿಗಿದ್ದಾರೆ, ಶ್ರೀಯುತ ಜಿ ವೆಂಕಟ ಸುಬ್ಬಯ್ಯನವರು. ಜಿ ವಿ ಅಂತಲೇ ಕರಿತೀವಿ. ನಮ್ಮೊಟ್ಟಿಗಿರುವ ಜಿ ವಿ ಅವರಿಗೆ ನಮ್ಮೆಲ್ಲರ ಆತ್ಮೀಯ ಕೃತಜ್ಞತೆಯ ಸನ್ಮಾನವನ್ನು ಕೂಡ ನಾವು ಅರ್ಪಿಸ್ತಿದ್ದೇವೆ. ದಯವಿಟ್ಟು ಒಂದು ಗೌರವವನ್ನು ಅವರು ವೇದಿಕೆ ಮೇಲೆ ಬಂದು ಪಡ್ಕೊಳ್ಬೇಕು ಅಂತ ಶ್ರೀಯುತ ಜಿ ವಿ ಅವರನ್ನ ಕೇಳ್ಕೊಳ್ತೇನೆ. ಈಗೋ ಕನ್ನಡ ಕೊಡುವ ಮೂಲಕ ಕನ್ನಡಿಗರ ಈಗೋವನ್ನು ಹೆಚ್ಚಿಸಿದಂಥವರು ಶ್ರೀ ಜಿ ವೆಂಕಟ ಸುಬ್ಬಯ್ಯನವರು. ಅತ್ಯಂತ ಹಿರಿಯ ವಿದ್ವಾಂಸರು, ನಮ್ಮ ಹಿರಿಯ ಪೀಳಿಗೆಯ ಕೊಂಡಿಯವರು. ಇಂಥವರನ್ನು ಪಡೆಯೋದೇ ನಮ್ಮ ಸೌಭಾಗ್ಯ ಅಂತ ನಾವೆಲ್ಲ ಖಂಡಿತ ಭಾವಿಸ್ಬೇಕು. ಅಂತಹ ಹಿರಿಯ ವಿದ್ವಾಂಸರನ್ನು ಗೌರವಿಸುವುದು ಕೂಡ ನಮ್ಮ ಮಹತ್ವದ ಕರ್ತವ್ಯಗಳಲ್ಲಿ ಒಂದು ಅಂತ ನಾವು ಭಾವಿಸಿದ್ದೇವೆ. ಆನ ಪ್ರಹ್ಲಾದರಾಯರು ಶಬ್ದಶಿಲ್ಪ ಪದರಂಗಗಳಲ್ಲಿ ನಿಷ್ಣಾತರು. ಹಾಗೆ ಅಂತ ಪದಗಳಿಗೆ ವ್ಯುತ್ಪತ್ತಿಯನ್ನು ಹುಡುಕಿ ತೆಗೆದು ಹಾಗೆ ಎರವಲು ಪದಗಳು ಯಾವುದು ಅನ್ನೋದನ್ನು ಇಲ್ಲೆಲ್ಲ ತಿಳಿಸ್ಕೊಡುವಂಥ ಬಹಳ ದೊಡ್ಡ ಕೆಲಸವನ್ನು, ಹಾಗೆ ಕನ್ನಡ ನಿಘಂಟಿನ ಮಹತ್ವದ ಕೆಲಸವನ್ನು ಅನೇಕ ವರ್ಷಗಳ ಕಾಲ ಶ್ರೀಯುತ ಜಿ ವೆಂಕಟ ಸುಬ್ಬಯ್ಯನವರು ಮಾಡಿದ್ದಾರೆ. ಅವರಿಗೆ ನಾವೆಲ್ಲ ಕನ್ನಡಿಗರು ಕೂಡ ತುಂಬ ತುಂಬ ಚಿರಋಣಿಗಳು ಅಂತ ಹೇಳ್ತಾ ಧನ್ಯವಾದಗಳನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ. ಸಾಹಿತ್ಯಿಕ ಕಾರ್ಯಕ್ರಮವಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ, ಅಲ್ಲಿ ಕೇವಲ ಸರ್ಕಾರಿ ಅಧಿಕಾರಿಗಳಾಗಿ ಮಾತ್ರವಲ್ಲದೆ ನಮ್ಮ ಮನೆಯ ಕುಟುಂಬದ ಸದಸ್ಯರಂತೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವಂಥವರು ನಮ್ಮೆಲ್ಲರ ನೆಚ್ಚಿನ ಕಾರ್ಯದರ್ಶಿಗಳಾದಂಥ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಾದಂಥ ಶ್ರೀ ಐ ಎಂ ವಿಠಲಮೂರ್ತಿಯವರು. ಅವರ ಕಲ್ಪನೆಯಲ್ಲಿ ಸಾಕಾರಗೊಂಡಂಥ ಅನೇಕ ಕಾರ್ಯಕ್ರಮಗಳು, ಉದಾಹರಣೆಗೆ ಜನಪದ ಜಾತ್ರೆಯಂಥ ಅನೇಕ ಕಾರ್ಯಕ್ರಮಗಳು ಕನ್ನಡದ ಜನರ ಸಾಮಾನ್ಯ ಜನರಿಗೆ ನಮ್ಮ ಕಲೆಯನ್ನು ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಯಶಸ್ವಿ ಕಾರ್ಯಕ್ರಮಗಳನ್ನು ಸಾಕಾರಗೊಳಿಸಿದಂಥ ನಮ್ಮ ನೆಚ್ಚಿನ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಐ ಎಂ ವಿಠಲಮೂರ್ತಿಯವರು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಿತ್ರರಾದ ಶ್ರೀ ಎನ್ ಸಿ ಮುನಿಯಪ್ಪ ಅವರೇ, ಹಿರಿಯ ಪ್ರೀತಿಯ ಕವಿಗಳಾದಂಥ ನಿಸಾರ್ ಅಹಮದ್ ಅವರೇ, ವಿದ್ವಾಂಸರಾದಂಥ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರೇ, ಮಿತ್ರರಾದ ಜಯರಾಜ್ ಅವರೇ, ಡಾಕ್ಟರ್ ಹರ್ಷ ಅವರೇ, ಎ ಎನ್ ಪ್ರಹ್ಲಾದರಾವ್ ಅವರೇ, ಮಿತ್ರರಾದ ಮನೋಹರ್ ಅವರೇ, ಚಂದ್ರಿಕಾ ಗುರುರಾಜ್ ಅವರೇ, ಸಮೂಹ ಮಾಧ್ಯಮದ ಎಲ್ಲ ಸ್ನೇಹಿತರೆ ಹಾಗೂ ಸೌಹೃದಯ ಸಭಿಕರೇ, ಭಾನುವಾರ ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮಕ್ಕೆ ಈ ಸಭಾಂಗಣ ತುಂಬಿರ್ತಕ್ಕಂಥದ್ದು ಬಹಳ ಅಪರೂಪ. ಇವತ್ತು ತಾವೆಲ್ಲ ಈ ಸಭಾಂಗಣವನ್ನು ತುಂಬಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಈ ವೇದಿಕೆಯ ಮೇಲೆ ಒಬ್ಬೊಬ್ಬರು 10 ನಿಮಿಷ ಮಾತಾಡಿದರೆ ಮಧ್ಯಾಹ್ನ 3 ಗಂಟೆವರೆಗೆ ಆಗುತ್ತೆ ಫಂಕ್ಷನ್ನು. ಆದ್ದರಿಂದ ನಿಸಾರ್ ಅಹಮದ್ ಅವರು ಬಹಳ ಉತ್ತಮ ಮಾತಾಡಿದ್ದಾರೆ, ಸ್ನೇಹಿತ ಜಯರಾಜ್ ಅವರು ಒಂದೆರಡು ವಿಷಯಗಳನ್ನ ಬಹಳ ಗಂಭೀರವಾದ ವಿಷಯಗಳನ್ನ ಎತ್ತಿದ್ದಾರೆ. ನಾನು ಸಂಕ್ಷಿಪ್ತವಾಗಿ 3-4 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಕಾರ್ಯಕ್ರಮ ಬಹಳ ಅಪರೂಪ. ಯಾಕೆ ಹೇಳಿದ್ರೆ ಪ್ರಹ್ಲಾದರವರು ಸಿನಿಮಾ ರಂಗವನ್ನು ಶ್ರೀಮಂತಗೊಳಿಸಿದ ಮಹನೀಯರುಗಳನ್ನ ಸ್ಮರಣೆ ಮಾಡ್ತಕ್ಕಂಥ, ಅವ್ರನ್ನ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪುಸ್ತಕೆಯನ್ನು ಇವತ್ತು ಕವಿಗಳಿಂದ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಾವೆಲ್ಲ ಮೊಟ್ಟ ಮೊದಲು ಸಿನಿಮಾ ನೋಡಿದ ಶುರುವಾಗಿಂದ ಹೇಗೆ ಬೆಳೆದಿದ್ದೀವಿ ಅನ್ನೋದಕ್ಕೆ ಒಂದು ರೀತಿಯ ಪುಸ್ತಕ ಗ್ಲಾನ್ಸ್ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ ನಮ್ಗೆ, ಜಸ್ಟ್ ಒಂದು ಅವಲೋಕನ ಅಷ್ಟೇ. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತೇಳಿದ್ರೆ, ನಾನೇ ಮೊಟ್ಟ ಮೊದಲ ಸಿನಿಮಾ ಹೇಗೆ ನೋಡಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಅನಿಸ್ತದೆ. ಅದನ್ನು ಯಾವಾಗಾದ್ರು ಬರಿಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ನಾನು ಟಿಕೆಟ್ ತಗೊಂಡು ಹೋಗೋಷ್ಟು ದೊಡ್ಡ ಹುಡುಗ ಅಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗೋಷ್ಟು ಚಿಕ್ಕ ಹುಡುಗ ಅಲ್ಲ. ಆ ವಯಸ್ಸಲ್ಲಿ ನಮ್ಮೂರಿಂದ ಸಿನಿಮಾ ನೋಡಬೇಕಾದ್ರೆ ಬೇಲೂರಿಗೆ ಹೋಗಬೇಕಾಗಿತ್ತು. ಬೇಲೂರು ಒಂದು ಅದ್ಭುತವಾದ ಶಿಲ್ಪಕಲೆಗಳ ತವರೂರು. ಅವಾಗೆಲ್ಲ ಈ ಬಸ್ಗಳು ಭಾಳ ಕಡಿಮೆ ಇದ್ದವು, ಗಾಡಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ ನನ್ನಷ್ಟು ನೆನಪಿದೆ.
ಬೇಲೂರು ಇಳಿದ ಮೇಲೆ ಬೇಲೂರಿನ ಜಾತ್ರೆ ಅಲ್ಲಿ ಜಾತ್ರೆ ಅಂದ್ರೆ ದನಗಳ ಜಾತ್ರೆ ವಸ್ತು ಪ್ರದರ್ಶನ ಮ್ಯಾಜಿಕ್ ದಿಲ್ಲಿ ಕಾ ಕುತುಬ್ ಮಿನಾರ್ ದೇಖೋ ಆ ಓದೋಕ ಅವಾಗೆಲ್ಲ ತೋರಿಸ್ತಿದ್ದಂತ ಒಂದು ಅದ್ಭುತವಾದ ಜಾತ್ರೆ ಅದಾದ್ಮೇಲೆ ಸಾಯಂಕಾಲ ಸಿನಿಮಾ ಕರ್ಕೊಂಡೋದ್ರು ನಮ್ಮ ದೊಡ್ಡಮ್ಮ ಒಬ್ಬರಿದ್ರು ಅವ್ರು ನನ್ನ ಸಿನಿಮಾ ಟಿಕೆಟ್ ದುಡ್ಡು ಉಡ್ಸಕ್ಕಂತ ಕಂಕ್ಲು ಎತ್ಕೊಂಡ್ಬಿಟ್ರು ಎತ್ಕೊಂಡ್ಬಿಟ್ಟು ಆ ಟಿಕೆಟ್ ಕೌಂಟರ್ಗೆ ಹೋಗಿ ನನಗೊಂಡು ಅವ್ರಿಗೆ ಜೊತೆಗೆ ದೊಡ್ಡವ್ರಿಗೆಲ್ಲ ಟಿಕೆಟ್ ತಗೊಂಡ್ರು ಈ ಹುಡುಗ ಯಾರಮ್ಮ ಅಂದ್ರೆ ಅವ್ರು ನನ್ನ ಮುಖ ಕಂಡ್ರೆ ದೊಡ್ಡ ಹುಡುಗ ಅಂತ ದುಡ್ಡು ಕೇಳ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಸೆರಗಲ್ಲಿ ನನ್ನ ಮುಖ ಮುಚ್ಚಿಬಿಟ್ರು ನನಗೆ ಉಸಿರಾಡ ಕಷ್ಟ ಆಗ್ತಾ ಇದೆ ಅವ್ರು ಸರಿಗೆ ತೆಗಿತಾ ಇಲ್ಲ ಅವ್ನು ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಗೆ ಮಾಡಿ ಸಿನಿಮಾ ಕರ್ಕೊಂಡೋದ್ರು ಆ ಸಿನಿಮಾ ಹೆಸರು ಅಣ್ಣ ತಂಗಿ ಅಂತ ಅದು ನೆನಪಿದೆ ಅದರಲ್ಲಿ ಲೀಲಾವತಿ ಒಂದು ಕೂಲಿಂಗ್ನ ಸೆಕೆಂಡ್ ಒಂದು ಟ್ರೈನಿಂದ ಇಳಿತಾರೆ ಈ ರಾಜ್ಕುಮಾರ್ ನರಸಿಂಹರಾಜ್ ಎಲ್ಲ ಬಂಡಿ ತಕೊಂಡ್ರೆ ಇಳಿ ತಕೊಂಡು ನಮ್ಮ ಪುಟ್ಟ ಬರ್ತಾಳೆ ಬಿ ಸರೋಜದೇವಿ ನಾ ಸಿನಿಮಾದಲ್ಲಿದ್ದಾರೆ ಅಂತ ಕಾಣುತ್ತೆ ಅದಷ್ಟು ಮಾತ್ರ ನನಗೆ ಇವತ್ತು ನೆನಪಿರೋದು ಆ ಸಿನಿಮಾ ಬೇರೆ ಏನು ನೆನಪಿಲ್ಲ ಅದಾದಮೇಲೆ ಸಿನಿಮಾಗೆ ಭಾಳ ಹತ್ತಿರ ಹತ್ರ ಹೋಗಿದ್ದು ಅಂತ ಹೇಳಿದ್ರೆ ಈ ಅಮರಶಿಲ್ಪ ಜಕಣಾಚಾರ್ಯ ಸಿನಿಮಾನ ಬೇಲೂರು ಶೂಟಿಂಗ್ ಮಾಡ್ತಾರೆ ಆವಾಗ ನಾನು ಬೇಲೂರು ಸ್ಕೂಲಲ್ಲಿ ಓದ್ತಾ ಇದ್ದೆ ಸಿನಿಮಾ ಶೂಟಿಂಗ್ ಮಾಡ್ತಾರಿಂದ ಹೇಗಿರುತ್ತೆ ಅಂತ ಭಾಳ ಕುತೂಹಲದಿಂದ ಖುಷಿಯಿಂದ ನಾವೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಚಕ್ಕರ್ ಹೊಡ್ಕೊಂಡು ಬ್ಯಾಗ್ನ ತಕ್ಕೊಂಡು ಅಲ್ಲಿ ನಿಂತಿದ್ದು ಚೆಲುವ ಅಂತ ಚೆನ್ನಿಗನೆ ಕುಣಿದಾಡುಬ ನಲಿದಾಡುಬ ಅಂತ ಒಂದು ಹಾರ್ಡ್ ಶೂಟಿಂಗು ಅದು ಒಂದು ಎರಡು ಲೈನ್ ಹಾಕಲ ಕಟ್ ಅಂತಾರೆ ನಮ್ಮನ್ನೆಲ್ಲ ಪೊಲೀಸ್ನವ್ರು ಬಂದು ತೇಳ್ತಾರೆ ಹೋಗ್ರೆ ಆಚೆಗೆ ಅಂತ ಇದು ಯಾವ ಥರ ಸಿನಿಮಾ ತೆಗಿತಾರೆ ಅಂತೇಳಿದ್ರೆ ನನಗೆ ಭಾಳ ಒಂದು ರೀತಿಯ ಆಶ್ಚರ್ಯ ಆಗಿತ್ತು ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಬಹುಶಃ ಬಿಡುಗಡೆ ಆದಂಥ ಎಲ್ಲ ಕನ್ನಡ ಸಿನಿಮಾಗಳನ್ನ ಅದು ಯಾರ್ದಾರಾಗಲಿ ಗುಡ್ ಬ್ಯಾಡ್ ಆಗಲಿ ಯಾರಾದರೂ ಮಾಡಿರಲಿ ಕೆಟ್ಟ ಸಿನಿಮಾನ ಆಗಲಿ ಒಳ್ಳೆ ಸಿನಿಮಾ ಆಗಲಿ ಮೊದಲ ದಿವಸ ಹೋಗಿ ನೋಡ್ತಕ್ಕಂಥ ಒಂದು ಪರಿಪಾಠ ಬೆಳೆಸ್ಕೊಂಡು ಫಸ್ಟ್ ಡೇ ಕನ್ನಡ ಸಿನಿಮಾ ಯಾವ್ದು ರಿಲೀಸ್ ಆಗಲಿ ಶ್ರೀನಾಥನ್ ಸಿನಿಮಾ ಆಗಲಿ ವಿಷ್ಣುವರ್ಧನ್ ಸಿನಿಮಾ ಆಗಲಿ ಅಣ್ಣ ಅವ್ರ ಸಿನಿಮಾ ಆಗಲಿ ಯಾವಾಗಲೂ ನನ್ನ ಜೊತೆಗೆ ನನ್ನ ಸಹಪಾಠಿ ಒಬ್ಬ ಇದ್ದ ಅವನು ಹೋಗಿ ಟಿಕೆಟ್ ತಗೊಂಡು ಬರೋಣ ಸ್ವಲ್ಪ ಒಂದು ಸ್ವಲ್ಪ ನಾನು ಭಾಳ ಬಡಕಲಾಗಿದ್ದೆ ಅವಾಗ ಅವನು ಸ್ಟ್ರಾಂಗ್ ಆಗಿ ಕ್ಯೂನಲ್ಲೆಲ್ಲ ನುಗ್ಗಿ ಹೊಡೆದಾಡಿ ಟಿಕೆಟ್ ತರೋಂಥ ಶಕ್ತಿಶಾಲಿ ಇದ್ದ ಅವನು ಅವನು ಸೈಕಲ್ಗೆ ಡಬಲ್ ಬೆಲ್ ಹಾಕೊಂಡ್ಬಿಟ್ಟಿದೆ ಡಬಲ್ ಬೆಲ್ ಹಾಕೊಂಡು ಭಾರತ್ ಥಿಯೇಟರ್ ಹತ್ರ ನಿಲ್ಲಿಸ್ಬಿಟ್ಟು ಹೋಗಿ ಟಿಕೆಟ್ ತರೋಣ ಅವನು ಈ ಮಲ್ಲಮ್ಮನ ಪವಾಡ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ಬಿ ಸರೋಜದೇವಿ ರಾಜ್ಕುಮಾರ್ ಎಲ್ಲ ಮಾಡಿದರು ಆ ಸಿನಿಮಾಗೆ ಕ್ಯೂ ನಿಂತಿದ್ದಾರೆ ನಮ್ಮ ಲಕ್ಷ್ಮಣ್ ಇಲ್ವಾ ಈಗ ನಮ್ಮ ಚೇಂಬರ್ಲೆಲ್ಲ ಇದಾರಲ್ಲ ಅವರ ಥಿಯೇಟ್ರಲ್ಲಿ ಓನರ್ ಮ್ಯಾನೇಜರ್ ನಮಗೆ ಗೊತ್ತಿಲ್ಲ ಎಲ್ಲರನ್ನೂ ಕೋಲ್ ತಗೊಂಡು ಹೊಡೆದು ಕ್ಯೂ ನಿಲ್ಲಿಸೋ ಕೆಲಸ ಅವರಿಗೆ ಅದರಲ್ಲಿ ಸಿನಿಮಾ ಟಿಕೆಟ್ ತಗೊಂಡು ಎಲ್ಲ ರೆಡಿ ಆಗೋ ಹೊತ್ತಿಗೆ ಮಳೆ ಜೋರಾಗಿ ಬಂದ್ಬಿಡ್ತು ಕ್ಯೂ ಬ್ರೇಕ್ ಆಗ್ಬಿಡ್ತು ಕ್ಯೂನಲ್ಲಿದ್ದಾರಲ್ಲ ಆ ಕಡೆ ಕಡೆ ಹೋದ್ರು ಆದರೂ ಒಂದು ಕಷ್ಟಪಟ್ಟು ಹೋರಾಟ ಮಾಡಿ ಅದ್ಭುತ ಒಂದು ಹಿಮಾಲಯ ತುತ್ತು ತುದಿಗೆ ಹೋಗಿ ಏನೋ ಅಚೀವ್ ಮಾಡ್ಕೊಂಡು ಬಂದಂಗೆ ಟಿಕೆಟ್ ತಗೊಂಡು ಬಂದ ಅವನು ಶರ್ಟ್ ಎಲ್ಲ ಚೆಂಡಿ ಆಗೋಗಿದೆ ಒದ್ದೆ ಆಗೋಗಿದೆ ಅವ್ನು ಹೋಗೋಣ ಬಾ ಸಿನಿಮಾಕ್ಕೆ ಅಂದ್ರೆ ನೆಂದಿದ್ದೀವಿ ಬೇಡ ಹೋಗೋಣ ಸಿನಿಮಾಗೆ ಹೋಗ್ಬಿಟ್ಟು ಆ ಥಿಯೇಟ್ರಲ್ಲಿ ಅವ್ನು ಶರ್ಟ್ ಬಿಚ್ಚಿ ಹಿಂಡ್ ಹಾಕ್ಬಿಟ್ಟು ಅದನ್ನ ಕೊಡಕೆ ಹಾಕಿ ಹಾಕೊಂಡು ಸಿನಿಮಾ ತೋರಿಸ್ದ ನನಗೆ ಅಂತ ಆ ರೀತಿ ಸಿನಿಮಾ ನೋಡ್ಕೊಂಡು ಬಂದವರು ನಾನು ಯಾವತ್ತೂ ಭಾಳ ಯಾರ ಕೈಲಿ ಜಗಳ ಮಾಡಿದವನ್ನೆಲ್ಲ ಹೊಡೆದವನಲ್ಲ ಮಾತಾಡ್ತೀನಿ ಬೇಕಾದ್ರೆ ಆದರೆ ಹೊಡೆದಾಟ ಅಂದರೆ ಭಾಳ ಭಯ ನನಗೆ ಯಾರ ಕೈಲಿ ಹೊಡೆಸ್ಕೊಂಡನೂ ಅಲ್ಲ ಹೊಡೆದವನು ಅಲ್ಲ ಆದರೆ ಈ ರಾಜ್ಕುಮಾರ್ ಬಗ್ಗೆ ನನ್ನ ಸ್ನೇಹಿತ ಒಬ್ಬ ಒಂದು ಸರಿ ಮಾತಾಡ್ದ ಶ್ರೀನಾಥ ಅಂತ ಅವ್ನು ನನ್ನ ಜೊತೆ ಓದ್ತಾ ಇದ್ದ ಅವನಿಲ್ಲೇ ಓಲ್ಡ್ ಪೂರ್ವ ಸ್ಟ್ರೀಟಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅವ್ರ ತಂದೆ ಅರ್ಚಕರಾಗಿದ್ದರು ನನ್ನ ಕ್ಲಾಸ್ಮೇಟ್ ಅವನು ಅವನೊಂದು ದಿವಸ ಮಾತಾಡ್ತಾ ಇರೋದು ಏ ನಿಮ್ಮ ಅಣ್ಣವ್ರು ಬರೀ ಭಕ್ತಿ ಪ್ರಧಾನ ಸಿನಿಮಾ ಮಾಡ್ಬೋದು ಆ ಪ್ಯಾಂಟ್ ಹಾಕಿ ನಡೆದ್ರೆ ಸರಿ ನಡೆಯಕ್ಕೆ ಬರಕಲ್ಲ ನಿಮ್ಮ ಅಣ್ಣವ್ರಿಗೆ ಅಂದ್ಬಿಡ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರಿಗೂ ನಡೆಯಕ್ಕೆ ಬರೋದಿಲ್ಲ ಅಂತ ಹೇಳ್ದಂಗಾಯ್ತು ನನಗೆ ಯಾಕಂದ್ರೆ ಅಣ್ಣವ್ರಿಗೆ ನಡೆಯಕ್ಕೆ ಬರಕಲ್ಲ ಪ್ಯಾಂಟ್ ಹಾಕೊಂಡಿವ್ನು ಅಂದ್ರೆ ಅಂದ್ಬಿಟ್ಟು ಒಂದು ಸಿಟ್ಟು ಬಂದ್ಬಿಟ್ಟು ಅವ್ನು ಶರ್ಟ್ ಹಿಡಿದು ಹೇಳ್ಬಿಟ್ಟೆ ಅದು ಒಂದೇ ಸಾರಿ ನನ್ನ ಜೀವನದಲ್ಲಿ ಹೊರದಾಡಿರೋದು ಅಣ್ಣವ್ರಿಗೆ ಯಾರೋ ಬಹುಮಾನ ಮಾಡಿದ ಅಂತ ಅಂದ್ರೆ ಭಾವುಕವಾಗಿ ನಾವೆಲ್ಲೋ ಒಂದು ರೀತಿಯ ಈ ಸಿನಿಮಾ ಪ್ರಪಂಚಕ್ಕೆ ಎಷ್ಟು ಅಂಟ್ಕೊಂಡಿರ್ತೀವಿ ಅಂತ ಪ್ರೊಫೆಸರ್ ನಿಸಾರ್ ಅಹಮದ್ ಅವ್ರು ಹೇಳಿದ್ರು ನೀವು ಈ ಕಾನೂನು ರೆಗ್ಯುಲೇಟರಿ ಮಾಡೋಂಥ ಹುಚ್ಚೆ ನೀಡಿತ್ತು ನಿಮಗೆ ಅಂತ ನಾನು ಕಾನೂನು ರೆಗ್ಯುಲೇಟರಿ ಸುಮಾರು ಒಂದು 50-54 ಸಾರಿ ಓದಿದ್ದೀನಿ ಯಾಕೆಂತ ಹೇಳಿದ್ರೆ ಆ ಭಾಗದಲ್ಲಿ ಬೆಳೆದವನು ನಾನು ಆ ಭಾಗದ ಆ ಕಾಲದ ಒಂದು ಜೀವಮಾನವನ್ನು ಒಂದು ರಾಜಕೀಯ ಸ್ಥಿತಿ ಅಂತವನ್ನು ಯಾಕೆಂತ ಹೇಳಿದ್ರೆ ನಮ್ಮ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಕಾಲದಲ್ಲಿ 1933-36 ಬರೆದಂಥ ಕಾದಂಬರಿಯಲ್ಲಿ ಇರ್ತಕ್ಕಂಥ ಪಾತ್ರಗಳು ಘಟನೆಗಳು ಬಹಳ ಪ್ರೀತಿಯಾದಂಥ ಹತ್ತಿರವಾದ ಪಾತ್ರಗಳು ಅದನ್ನು ಸಿನಿಮಾ ಮಾಡಬೇಕಂತ ಹುಚ್ಚು ನನ್ನ ಸ್ಕೂಲಲ್ಲಿ ಇದ್ದಾಗಿತ್ತು ಅವಾಗ ನನ್ನ ಜೇಬಲ್ಲಿ 3 ಕಾಸು ಇರಲಿಲ್ಲ ಸಿನಿಮಾ ಮಾಡಬೇಕಂತ ಹುಚ್ಚಿತ್ತು ಆದರೆ ಅದನ್ನು ನೀವು ಹೇಳಿದ್ರಲ್ಲ ಅದು ಎಷ್ಟೆಷ್ಟೋ ಜನ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ರು ಅಂತ ಮುದುಕೃಷ್ಣ ಅವರು ಇದ್ರು ನಾವೆಲ್ಲ ಒಂದು ದೊಡ್ಡ ಸಭೆ ಕರೆದು ಒಂದು 50 ಜನ ಸೇರಿ ದುಡ್ಡು ಹಾಕಿ ಆ ಸಿನಿಮಾ ಮಾಡೋಣ ಅಂತ ಒಂದು ಮೀಟಿಂಗ್ ಕರೆದು ಇಲ್ಲೇ ಸೆಂಚುರಿ ಕ್ಲಬ್ಬಲ್ಲಿ ಎಲ್ಲರನ್ನು ಸೇರಿಸಿ ಎಲ್ಲ ಮಾತಾಡಿ ಹೋದ್ರೆ ಬೆಳಿಗ್ಗೆ ಎದ್ದರೆ ಒಬ್ಬರು ಮಾತಾಡಲಿಲ್ಲ ವಾಪಸ್ಸು ಸೊ ಅದು ನಿಂತು ಹೋಯ್ತಾ ಪ್ರಯತ್ನ ಅದಾದ 10 ನಂತರ ನಮ್ಮ ಸ್ನೇಹಿತರೊಬ್ಬರು ಹೆಜ್ಜಿ ನಾರಾಯಣ ಅಂತ ಹಾಸನದವರು ಎಕ್ಸೈಸ್ ಕಾಂಟ್ರಾಕ್ಟರ್ ಅವರು ಮತ್ತು ನಮ್ಮ ತಂದೆಯವರು ಅವರಿಬ್ಬರಿಗೂ ಎಷ್ಟು ದುಂಬಾಲು ಬಿದ್ದಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಪ್ರಯತ್ನ ಮಾಡಿದ್ರೆ ಬೇರೆ ಏನೋ ಸಾಧಿಸ್ಬೋದಾಗಿತ್ತು ಆದರೆ ನನಗೆ ಆ ಸಿನಿಮಾ ಮಾಡಬೇಕಂತ ಹಟಕ್ಕೋಸ್ಕರ ಅವರಿಬ್ಬರನ್ನ ಒಪ್ಪಿಸಿ ಗಿರೀಶ್ ಕಾರ್ನಾಡವರು ಒಪ್ಪಿಸಿ ಕಾನೂರು ಹೆಗ್ಗಡ್ತಿ ಸಿನಿಮಾ ಮಾಡಿದ ಮೊಟ್ಟ ಮೊದಲ ಪ್ರಯತ್ನ ನನಗೆ ಒಂದು ಆಸೆ ಅಂತ ಹೇಳಿದ್ರೆ ಕನ್ನಡದ ಅದ್ಭುತ ಕೃತಿಗಳನ್ನು ಸಿನಿಮಾ ಲೋಕಕ್ಕೆ ತೋರಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಲೋಕ ಒಂದು ಅತ್ಯಂತ ಪ್ರಭಾವಿತವಾದ ಮಾಧ್ಯಮ ಯಾರು ಅನಕ್ಷರಸ್ಥರು ಅವ್ರನ್ನೂ ಕೂಡ ತಲುಪ್ತಕ್ಕಂಥ ಒಂದು ಮಾಧ್ಯಮ ಕನ್ನಡದ ಕೃತಿಗಳು ಕನ್ನಡದ ಬದುಕು ಅವರ ಸೃಜನಶೀಲ ಸಾಹಿತ್ಯ ಎಲ್ಲ ಕನ್ನಡಿಗರು ತಲುಪಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ಕಾನೂರು ಹೆಗ್ಗಡ್ತಿ ಸಿನಿಮಾ ಮಾಡೋದು ಬೇರೆ ಏನು ಹುಚ್ಚಿರಲಿಲ್ಲ ಅದರಲ್ಲಿ
ಎರಡನೇ ಹುಚ್ಚು ಮತದಾನ ಮಾಡಬೇಕು ಅಂದಾಗ ಭೈರಪ್ಪನವರು ಅದಕ್ಕೆ ಕಷ್ಟಪಟ್ಟು ಪರಿಮಿತಿ ಒಂದು ಪರ್ಮಿಷನ್ ಕೊಟ್ಟು ಪಾರ್ವತಮ್ಮ ರಾಜಕುಮಾರ್ ಹೇಳಿದ್ರು ನಾವು ಎಷ್ಟೋ ಸಾರಿ ಕೇಳಿದ್ದು ಕೊಟ್ಟಿರಲಿಲ್ಲ ನಿಮಗೇನು ಕೊಟ್ಟರು ಅಂತ ನಾವು ಏನು ಅವರಿಗೆ ಪುಸ್ಲಾಯಿಸಿ ಏನು ಹೇಳಿ ಸೀತಾರಾಮ್ ಅವರ ಮೊದಲ ಚಿತ್ರ ಮತದಾನ ಮಾಡಿದ್ವು ಮೂರನೇ ಚಿತ್ರ ಹಸೀನಾ ಭಾನುಮಸ್ತಕ್ ಅವರ ಕಥೆಯನ್ನು ಆಧರಿಸಿ ಕಾಸರಗೋಡಿಯವರು ಮಾಡಿದ್ರು ಈ ಮೂರು ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಚಲನಚಿತ್ರರಂಗಕ್ಕೆ ಪ್ರಶಸ್ತಿಯನ್ನು ತಂದುಕೊಟ್ಟು ಅದರಲ್ಲೂ ಮೂರನೇ ಚಿತ್ರ ತಾರಾ ಅವರಿಗೆ ಬಹಳ ವರ್ಷಗಳ ನಂತರ ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ಶ್ರೇಷ್ಠ ನಟಿ ಪ್ರಶಸ್ತಿನ ರಾಷ್ಟ್ರ ಮಟ್ಟದಲ್ಲಿ ತಂದುಕೊಡ್ತು ಅಂದರೆ ಒಂದು ರೀತಿಯ ಮನಸ್ಸಿಗೆ ನೀವು ಈ ದುಡ್ಡು ಮಾಡಿದು ಕಾಸು ಮಾಡಿದು ಅಂತಕ್ಕಂಥ ಬಹಳ ಕಡಿಮೆ ದುಡ್ಡಲ್ಲಿ ಮಾಡ್ತಕ್ಕಂಥ ಸಿನಿಮಾ ನಾವು ಕನ್ನಡದಲ್ಲಿ ಟೈಟಾನಿಕ್ ಸಿನಿಮಾ ಮಾಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ 100 crore rupees ಬೇಕು ನಮ್ಮ ದುಡ್ಡು ಇಲ್ಲ ಜನ ನೋಡೋರು ಇಲ್ಲ ಅದರಿಂದ ನಿಜ ನೆಲದ ವಾಸನೆ ಇರತಕ್ಕಂಥ ನಮ್ಮ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ನಮ್ಮ ಸ್ವಂತಕ್ಕೆ ಇರತಕ್ಕಂಥ ಕನ್ನಡ ಚಿತ್ರಗಳು ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಇದೆ ಅದು ಮಾಡದೆ ನಾವು ಬೇರೆ ಇಮಿಟೇಷನ್ ಮಾಡ್ತೀವಿ ಇನ್ಯಾವುದೋ ರೀಮೇಕ್ ಮಾಡಬಾರ್ದಂತಲ್ಲ ನಾನು ಆದರೆ ಅಲ್ಲೋ ಅದ್ಭುತವಾದ ಶ್ರೇಷ್ಠ ಕೃತಿದ ರೀಮೇಕ್ ಮಾಡಿ ಅಲ್ಲಿರ್ತಕ್ಕಂಥ ಥರ್ಡ್ ಕ್ಲಾಸ್ ಸಿನಿಮಾ ತಗೊಂಡ್ಬಂದು ನೀವು ಕನ್ನಡಕ್ಕೆ ರೀಮೇಕ್ ಮಾಡೋದ್ರಿಂದ ಕನ್ನಡಕ್ಕೂ ಹಾಳು ಆ ಭಾಷೆಗೂ ಹಾಳು ಅದರಿಂದ ಅದು ಅನಗತ್ಯ ಮತ್ತೊಂದು ವಿಷಯವನ್ನು ಪ್ರೊಫೆಸರ್ ಹೇಳಿದರು ಈ ಹಾಡುಗಳ ರಚನೆಯಲ್ಲಿ ನಾವು ನಿತ್ಯೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವು ಇಡೀ ಕರ್ನಾಟಕದಾದ್ಯಂತ ಅವರ ಟೈಟಲ್ನ ನಾವು ಒಂದು ರೀತಿಯ ಕಿಡ್ನ್ಯಾಪ್ ಮಾಡಿ ಹೈಜಾಕ್ ಮಾಡಿ ನಿತ್ಯೋತ್ಸವ ಉಪಯೋಗಿಸ್ದು ಅದರ ಸಮಾರಂಭಕ್ಕೆ ಸನ್ಮಾನ್ಯ ನಿಸಾರಾಮದವರು ಬಂದಿದ್ದರು ಆ ನಿತ್ಯೋತ್ಸವ ಕಾರ್ಯಕ್ರಮ ಕನ್ನಡದಲ್ಲಿ ಜನ